ಜಿಎಸ್ಟಿ ವಿಚಾರವಾಗಿ ನಾನು ಜಿಎಸ್ಟಿ ವಿಚಾರ ನಾನು ಬೇಕು ಅಂತ ಮಾತಾಡ್ತಾ ಇಲ್ಲ. ಈ ಪ್ರೆಸಿಡೆಂಟ್ ಎಲೆಕ್ಷನ್ ಇವೆಲ್ಲ ಮುಗಿಲಿ, ಜನಕ್ಕೆ ಕತ್ರಿ ಹಾಕೋದು ಗೊತ್ತಾಗಬೇಕಲ್ಲ. ಹಾಲ್ಗೆ ಎಷ್ಟು ಕೊಟ್ಟೆ, ಮೊಸರಿಗೆ ಎಷ್ಟು ಕೊಟ್ಟೆ, ಬೆಲ್ಲಕ್ಕೆ ಎಷ್ಟು ಕೊಟ್ಟೆ, ಎಷ್ಟು 5% 10% ಓಟ್ಲು, 1,000 ರೂಪಾಯಿ ಓಟ್ಲು ಮಾಡಿದ್ರು ತಿರ್ಗಿ ಅವನು 12% 10% ಜಿ ಎಸ್ ಟಿ ಕಟ್ಟಬೇಕು. ಇವೆಲ್ಲ ಕೂಡ ಬಂದಿದೆ. ಇದು ಸರ್ಕಾರದ ಕೊಡುಗೆ, ಗಿಫ್ಟ್. ಇದು 8 ವರ್ಷದ ಆಡಳಿತದ ಗಿಫ್ಟನ್ನು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಡೀಟೇಲ್ ಆಗಿ ಜನರಿಗೆ ಇನ್ನೂ ನಿಮ್ ಕತ್ತಿದೆ, ನಿಮ್ ಜಾಬ್ಗೆ ಪಿಕ್ ಪಾಕೆಟ್ ಆಗಿಲ್ಲ, ಈಗ ಕೇಳ್ತಾ ಇದೀರಲ್ಲ, ಸ್ವಲ್ಪ ಆಗ್ಲಿ. ನೋಡಿ, ನನಗೆ ಅವ್ರವ್ರ ಸ್ಟೇಟ್ ಏನೇನು ಇದೆಯೋ, ನಮ್ಗೆ ಬಡವ್ರಿಗೆ ನೀವು ಆದಾಯ ಜಾಸ್ತಿ ಮಾಡ್ಬಿಟ್ಟು ಬೇಕಿದ್ರೆ ಡಬಲ್ ಮಾಡಿ. ಬಡವ್ರಿಗೆ ಏನ್ ಆದಾಯ ಆಗಿದೆ, ರೈತನಿಗೆ ಏನ್ ಆದಾಯ ಆಗಿದೆ, ಸಂಬಳ ಏನಾದ್ರು ಸಿಗ್ತಾ ಇದೆಯಾ ಪ್ರೈವೇಟ್ ಅವ್ರಿಗೆ? ಈಗ ನಿಮ್ಗೇನಾದ್ರು ನಿಮ್ಮ ಸಂಸ್ಥೆಯಲ್ಲಿ ಸಂಬಳ ಜಾಸ್ತಿ ಕೊಡ್ತಾ ಇದೆಯಾ? ಯಾರು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ಯಾರಿಗೂ ಸರ್ಕಾರಿ ನೌಕರಿಗಿಲ್ಲ, ಸಾಮಾನ್ಯ ಜನರಿಗಿಲ್ಲ, ಯಾರಿಗೂ ಇಲ್ಲ ಡಬಲ್ ಇನ್ಕಮ್. ಬಟ್ ಇದು ಮಾತ್ರ ಬೆಲೆಗಳು ಮಾತ್ರ ಜಾಸ್ತಿ ಆಗ್ತಾ ಇದೆ. ಅದನ್ನ ಡೀಟೇಲ್ ಆಗಿ ಬಿಡಿಸಿ 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 ಮಾತಾಡ್ತೀನಿ. ಕೆಲವು ಮಾಧ್ಯಮದವರು ಪಾಪ ಚೆನ್ನಾಗಿ ತೋರಿಸ್ತಾ ಇದ್ದೀರಿ, ನಿಮ್ಗೆಲ್ಲ ಅಭಿನಂದನೆಗಳು. ಥ್ಯಾಂಕ್ ಯು.